ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ, ರಘುನಾಥಾಯ ನಾಥಾಯ ಸೀತಾಯ ಪತಿಯೇ ನಮಃ. ಶ್ರೋತೃಗಳಿಗೆ, ಶ್ರೀಮದ್ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ 65ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ಸೀತಾದೇವಿಯನ್ನು ಕಂಡು ಹರ್ಷೋದ್ಭರಿತರಾಗಿ ಮಧುಬಾನದಲ್ಲಿ ಮಧುವನ್ನು ಕುಡಿದು ಮದೋನ್ಮತ್ತರಾಗಿ ಆ ಎಲ್ಲ ಕಪಿವೀರರು ಅಂಗದ ಹನುಮಂತನನ್ನು ಮುಂದಿಟ್ಟುಕೊಂಡು ಶ್ರೀರಾಮ ಸುಗ್ರೀವರ ದರ್ಶನಕ್ಕಾಗಿ ಹಾರಿ ಬರುತ್ತಾರೆ. ಶ್ರೀರಾಮನನ್ನು ಕಂಡವನೇ ಹನುಮಂತನು ಉದ್ದಂಡ ನಮಸ್ಕಾರವನ್ನು ಹಾಕಿ, ತಾನು ಸೀತಾದೇವಿಯನ್ನು ಕಂಡು ಬಂದೆ, ಅದಕ್ಕಿಂತಲೂ ಮುಖ್ಯವಾಗಿ ಆತ ಕಂಡು ಬಂದೆ ಎಂದು ಹೇಳುವುದಕ್ಕಿಂತಲೂ ಮುಂಚೆ ಸೀತಾದೇವಿಯು ಕ್ಷೇಮವಾಗಿರುವಳು ಎನ್ನುತ್ತಾನೆ. ನಂತರ ಆ ಸೀತಾದೇವಿಯು ಕ್ಷೇಮವಾಗಿರುವಳು ಎನ್ನುವ ಮಾತಿನಲ್ಲಿಯೇ ಆತನು ಕಂಡು ಬಂದಿರುವನು ಎಂಬುದೆಲ್ಲವೂ ಅಡಕವಾಗಿದೆಯಲ್ಲವೇ? ಆ ಮಾತನ್ನು ಕೇಳಲಿಕ್ಕಾಗಿ ಶ್ರೀರಾಮಚಂದ್ರನು ಅದೆಷ್ಟು ಸಮಯದಿಂದ ಕಾದಿದ್ದನು. ಆತನು ಹರ್ಷದಿಂದ ಆತನ ಮುಖವು ಅರಳುತ್ತದೆ. ರಾಮ ಲಕ್ಷ್ಮಣರ ಮುಖಗಳು ಅರಳಿದ್ದನ್ನು ಕಂಡು, ಹಾಗೂ ತಾನು ಯಾರಲ್ಲಿ ಅತ್ಯಂತ ವಿಶ್ವಾಸವನ್ನಿಟ್ಟಿದ್ದನೋ ಆ ಹನುಮಂತನೇ ಕಾರ್ಯವನ್ನು ಮಾಡಿಕೊಂಡು ಬಂದಿರುವುದನ್ನು ಕಂಡು ಸುಗ್ರೀವನಿಗೂ ಆನಂದವಾಗುತ್ತದೆ. ತತಃ ಪ್ರಸ್ರವಣಂ ಶೈಲಂ ತೇ ಗತ್ವಾ ಚಿತ್ರಕಾನನಂ ಪ್ರಣಮ್ಯ ಶಿರಸಾ ರಾಮಂ ಲಕ್ಷ್ಮಣಂ ಚ ಮಹಾಬಲಂ ಯುವರಾಜಂ ಪುರಸ್ಕೃತ್ಯ ಸುಗ್ರೀವಮಭಿವಾದ್ಯ ಚ ಅವೃತ್ತಿಮಥ ಸೀತಾಯಾ ಪ್ರವಕ್ತುಮುಪಚಕ್ರಮುಃ. ಬಳಿಕ ಆ ಕಪಿನಾಯಕರೆಲ್ಲರೂ ಯುವರಾಜನಾದ ಅಂಗದನ ನಾಯಕತ್ವದಲ್ಲಿ ಚಿತ್ರತರವಾದ ಕಾಡುಗಳಿಂದ ಕೂಡಿದ್ದ ಪ್ರಸ್ರವಣ ಪರ್ವತವನ್ನು ಸೇರಿ ಅಲ್ಲಿ ಶ್ರೀರಾಮನಿಗೂ ಮಹಾಬಲನಾದ ಲಕ್ಷ್ಮಣನಿಗೂ ತಲೆಬಾಗಿ ನಮಸ್ಕರಿಸಿ ರಾಜನಾದ ಸುಗ್ರೀವನಿಗೆ ವಂದಿಸಿ ಸೀತಾದೇವಿಯ ವೃತ್ತಾಂತವನ್ನು ಹೇಳಲು ಉಪಕ್ರಮಿಸಿದರು. ರಾವಣಾಂತಃಪುರೇ ರೋಧಂ ರಾಕ್ಷಸೇಭ್ಯಶ್ಚ ತರ್ಜನಂ ರಾಮೇ ಸಮನುರಾಗಂ ಚ ಯಶ್ಚಾಯಂ ಸಮಯಕೃತಃ ಏತದಾಖ್ಯಾಂತಿ ತೇ ಸರ್ವೇ ಹರಯೋ ರಾಮ ಸನ್ನಿಧೌ ವೈದೇಹೀ ಮಕ್ಷತಾಂ ಶ್ರುತ್ವಾ ರಾಮ ಸೂತ್ರಮಬ್ರವೀತ್. ರಾವಣನ ಅಂತಃಪುರಕ್ಕೆ ಸೇರಿದ ಅಶೋಕವನದಲ್ಲಿ ಸೀತೆಯನ್ನು ಬಂಧಿಸಿಟ್ಟಿರುವುದನ್ನು, ರಾಕ್ಷಸಿಯರು ಅವಳನ್ನು ಭಯಪಡಿಸುವುದನ್ನು, ಸೀತೆಗೆ ಶ್ರೀರಾಮನ ಮೇಲೆ ಇರುವ ಅನುರಾಗವನ್ನು, ರಾವಣನು ತನ್ನ ವಶಳಾಗಲು ಸೀತೆಗೆ ಕೊಟ್ಟಿರುವ ಕಾಲದ ಗಡುವನ್ನು ಹೀಗೆ ಕಪಿನಾಯಕರು ಶ್ರೀರಾಮನ ಸನ್ನಿಧಿಯಲ್ಲಿ ಅರಿಕೆ ಮಾಡಿಕೊಂಡರು. ವೈದೇಹಿಯು ಕ್ಷೇಮವಾಗಿರುವಳು ಎಂದು ಕೇಳಿ ಶ್ರೀರಾಮಚಂದ್ರನು ಹೀಗೆ ಪ್ರಶ್ನಿಸಿದನು. ಕ್ವ ಸೀತಾ ವರ್ತತೆ ದೇವಿ ಕಥಂ ಚ ಮಯಿ ವರ್ತತೆ ಏತನ್ಮೇ ಸರ್ವಮಾಖ್ಯಾತ ವೈದೇಹೀಂ ಪ್ರತಿ ವಾನರಾಃ. ವಾನರ ಶ್ರೇಷ್ಠರೇ, ಸೀತೆಯು ಎಲ್ಲಿದ್ದಾಳೆ? ನನ್ನ ವಿಷಯದಲ್ಲಿ ಅವಳ ಅಭಿಪ್ರಾಯ ಹೇಗಿದೆ? ಅವಳಿಗೆ ಸಂಬಂಧಿಸಿದ ಎಲ್ಲ ವಿಷಯಗಳನ್ನು ವಿಶದವಾಗಿ ಹೇಳಿರಿ. ರಾಮಸ್ಯ ಗದಿ ತಂ ಶ್ರುತ್ವಾ ಹರಯೋ ರಾಮ ಸನ್ನಿಧೌ ಚೋದಯಂತಿ ಹನುಮಂತಂ ಸೀತಾ ವೃತ್ತಾಂತ ಕೋವಿದಂ. ಶ್ರೀರಾಮನ ಸನ್ನಿಧಿಯಲ್ಲಿದ್ದ ಕಪಿನಾಯಕರು ಸೀತಾದೇವಿಯ ವೃತ್ತಾಂತವನ್ನು ಚೆನ್ನಾಗಿ ತಿಳಿದಿದ್ದ ಹನುಮಂತನನ್ನು ಪ್ರಚೋದಿಸುತ್ತಾ ಶ್ರೀರಾಮನ ಪ್ರಶ್ನೆಗಳಿಗೆ ನೀನೇ ವಿವರಿಸು ಎಂದು ಅವನನ್ನು ತಿವಿದರು. ಶ್ರತ್ವಾತು ವಚನಂ ತೇಷಾಂ ಹನುಮಾನ್ ಮಾರುತಾತ್ಮಜಃ ಪ್ರಣಮ್ಯ ಶಿರಸಾ ದೇವ್ಯೈ ಸೀತಾಯೈ ತಾಂ ದಿಶಂ ಪ್ರತಿ ಉವಾಚ ವಾಕ್ಯಂ ವಾಕ್ಯಜ್ಞ ಸೀತಾಯ ದರ್ಶನಯ್ಯಥ. ಆ ವಾನರರ ಮಾತನ್ನು ಕೇಳಿ ವಾಯುಪುತ್ರನಾದ ಹನುಮಂತನು ಸೀತಾದೇವಿಗೂ ಹಾಗೂ ಅವಳಿದ್ದ ದಕ್ಷಿಣ ದಿಕ್ಕಿಗೂ ತಲೆಬಾಗಿ ನಮಸ್ಕರಿಸಿದನು. ಮತ್ತೆ ವಾಕ್ಚತುರನಾದ ಆ ಮಾರುತಿಯು ನನಗೆ ಸೀತಾದೇವಿಯ ದರ್ಶನ ಹೇಗಾಯಿತೆಂಬುದನ್ನು ಹೇಳತೊಡಗಿದನು. ಸಮುದ್ರಂ ಲಂಘಯಿತ್ವಾಹಂ ಶತಯೋಜನಮಾಯತಂ ಆಗಚ್ಛಂ ಜಾನಕೀಂ ಸೀತಾಂ ಮಾರ್ಗಮಾಣೋದಿದ್ರಕ್ಷಯಾಃ. ಪ್ರಭುವೆ, ನಾನು 100 ಯೋಜನಗಳಷ್ಟು ವಿಸ್ತಾರವಾಗಿದ್ದ ದಕ್ಷಿಣ ಸಮುದ್ರವನ್ನು ಲಂಘಿಸಿ ಜನಕನ ಮಗಳಾದ ಸೀತಾದೇವಿಯನ್ನು ನೋಡಲೋಸುಗ ಅವಳನ್ನು ಹುಡುಕುತ್ತಾ ಹೊರಟೆನು. ತತ್ರ ಲಂಕೇತಿ ನಗರೇ ರಾವಣಸ್ಯ ದುರಾತ್ಮನಃ ದಕ್ಷಿಣಸ್ಯ ಸಮುದ್ರಸ್ಯ ತೀರೇ ವಸತಿ ದಕ್ಷಿಣೇ ತತ್ರ ಸೀತಾಮಯಾ ದೃಷ್ಟಾ ರಾವಣಾಂತಃಪುರೇ ಸತಿ
ಸನ್ಯಸ್ಯತ್ವಯಿ ಜೀವಂತಿ ರಾಮ ರಾಮ ಮನೋರಥಂ. ದಕ್ಷಿಣ ಸಮುದ್ರದ ದಕ್ಷಿಣ ತೀರದಲ್ಲಿ ದುರಾತ್ಮನಾದ ರಾವಣನ ಆಡಳಿತಕ್ಕೆ ಒಳಪಟ್ಟ ಲಂಕೆ ಎಂಬ ಒಂದು ಪಟ್ಟಣವಿದೆ. ಅಲ್ಲಿ ರಾವಣನ ಅಂತಃಪುರಕ್ಕೆ ಸೇರಿದ ಅಶೋಕವನದಲ್ಲಿದ್ದ ಸಾಧ್ವಿಯಾದ ಸೀತಾದೇವಿಯನ್ನು ನಾನು ನೋಡಿದೆನು. ಸೀತಾದೇವಿಯು ತನ್ನ ಮನೋರಥಗಳೆಲ್ಲವನ್ನೂ ನಿನ್ನಲ್ಲಿಯೇ ಮುಡುಪಾಗಿಟ್ಟು ಪ್ರಾಣಗಳನ್ನು ಧರಿಸಿರುವಳು. ಅಂದರೆ ರಾಮನು ಕೇಳಿದ ಪ್ರಶ್ನೆಗೆ ಸ್ಪಷ್ಟವಾಗಿ ಆತನಿಗೆ ಬೇಕಾಗಿರುವ ಉತ್ತರವನ್ನೇ ಹೇಳುತ್ತಿರುವನು. ಆ ಲಂಕೆ ಎಲ್ಲಿ, ಸೀತೆ ಎಲ್ಲಿರುವಳು, ಅದಕ್ಕೆ ಲಂಕೆ ಎಲ್ಲಿರುವುದು, ಅದು ರಾವಣನಿಂದ ಪಾಲಿತವಾಗಿರುವುದು, ಆ ರಾವಣನೇ ಅವಳನ್ನು ಅಪಹರಿಸಿರುವುದು, ಅದರಲ್ಲಿಯೇ ಅರ್ಥವಾಗುವಂತೆ ಆತನು ಅಲ್ಲಿರುವಂತಹ ಅಂದರೆ ಅಶೋಕವನದ ವಿಚಾರಗಳನ್ನೆಲ್ಲವನ್ನು ನಂತರ ಹೇಳುತ್ತಾನೆ. ಆದರೆ ಮುಖ್ಯವಾಗಿ ರಾಮನು ಕೇಳಿದ ಪ್ರಶ್ನೆಯಾದ ಸೀತಾದೇವಿಗೆ ನನ್ನಲ್ಲಿ ಅಭಿಪ್ರಾಯವು ಹೇಗಿರುವುದು, ಏಕೆಂದರೆ ಈಗಾಗಲೇ ರಾವಣನು ಆಕೆಯನ್ನು ಅಪಹರಿಸಿ 10 ತಿಂಗಳು ಕಳೆದು ಹೋಗಿದೆ. ಸೀತಾದೇವಿ ಏನಾದರೂ ರಾವಣನಿಗೆ ಶರಣಾಗಿರುವಳು, ಅಥವಾ ಇನ್ನೂ ನನ್ನ ನೆನಪಿನಲ್ಲಿಯೇ ಇರುವಳು, ಅಥವಾ ಕ್ರುದ್ಧಳಾಗಿ ನನ್ನನ್ನು ಶಪಿಸುತ್ತಿರುವಳು? ಆದರೆ ಹನುಮಂತನು ಹೇಳುವಂತೆ ಸೀತಾದೇವಿಯು ತನ್ನ ಮನೋರಥಗಳೆಲ್ಲವನ್ನೂ ನಿನ್ನಲ್ಲಿಯೇ ಮುಡುಪಾಗಿಟ್ಟು ಪ್ರಾಣಗಳನ್ನು ಧರಿಸಿರುವಳು. ದೃಷ್ಟಾ ಮೇ ರಾಕ್ಷಸಿ ಮಧ್ಯೆ ತರ್ಜಮಾನ ಮುಹುರ್ಮುಹು ರಾಕ್ಷಸೀಭಿರ್ವಿಭವಿರೂರಾ ವಿರೂಪಾಭಿರಕ್ಷಿತ ಪ್ರಮದಾವನೇ. ನಾನು ನೋಡಿದಾಗ ಅವಳ ಸುತ್ತಲೂ ರಾಕ್ಷಸ ಸ್ತ್ರೀಯರು ಸೇರಿ ಅವಳನ್ನು ಪದೇ ಪದೇ ಭಯಪಡಿಸುತ್ತಿದ್ದರು. ವಿಕೃತಾಕಾರರಾದ ಆ ರಾಕ್ಷಸಿಯರು ಪ್ರಮದಾವನದಲ್ಲಿ ಅವಳನ್ನು ಕಾವಲು ಕಾಯುತ್ತಿದ್ದಾರೆ. ದುಃಖಮಾಪದ್ಯತೆ ದೇವಿ ಯಥಾ ದುಃಖೋಚಿತ ಸತಿ ರಾವಣಾಂತಃಪುರೇ ರುದ್ಧ ರಾಕ್ಷಸೀಭಿಃ ಸುರಕ್ಷಿತ ಏಕವೇಣಿಧರಾದೀನಾ ತ್ವಯಿ ಚಿಂತಾಪರಾಯಣ ಅಧಶಯ್ಯಾ ವಿವರ್ಣಾಂಗಿ ಪದ್ಮೇ ನಿವಹಿಮಾಗಮೇ. ಸುಖವಾಗಿರಲು ಯೋಗ್ಯಳಾದ ಅವಳು ನಿನ್ನ ವಿಯೋಗದಿಂದಾಗಿ ಅತ್ಯಂತ ದುಃಖಿತೆಯಾಗಿದ್ದಾಳೆ. ರಾವಣಾಂತಃಪುರದಲ್ಲಿ ಬಂದಿಯಾಗಿರುವ ಅವಳನ್ನು ರಾಕ್ಷಸಿಯರು ಪಹರೆ ಕಾಯುತ್ತಿದ್ದಾರೆ. ಅವಳ ಕೂದಲುಗಳು ಜಡೆಗಟ್ಟಿ ಒಂದೇ ಜಡೆಯಂತಾಗಿವೆ. ದೀನಳಾಗಿರುವ ಅವಳು ನಿನ್ನನ್ನೇ ಸದಾಕಾಲ ಚಿಂತಿಸುತ್ತಾ ಇದ್ದಾಳೆ. ರಾವಣಾದ್ವಿನಿ ವೃತ್ತಾರ್ಥಮರ್ತವ್ಯಕರ್ತೃತ ನಿಶ್ಚಯ ದೇವಿ ಕಥಂಚಿತ್ ತ್ವನ್ಮನಾಮಾರ್ಗಿತಾಮಯ. ಅವಳು ನೆಲದ ಮೇಲೆ ಮಲಗುವಳು. ಹಿಮಪಾತದಿಂದ ಕುಂದಿದ ಕಮಲದಂತೆ ಅವಳ ಅಂಗಾಂಗಗಳು ಕಾಂತಿಹೀನವಾಗಿವೆ. ರಾವಣನು ಅಪಹರಿಸಿಕೊಂಡು ಹೋದ ಕಾರಣ ನಿನ್ನಿಂದ ದೂರಾದ ಆಕೆಯು ತನುವನ್ನು ತ್ಯಜಿಸುವ ನಿರ್ಣಯವನ್ನು ಮಾಡಿಕೊಂಡಿರುವಳು. ಕಾಕುಸ್ಥನಾದ ಶ್ರೀರಾಮ, ನಿನ್ನಲ್ಲಿಯೇ ನೆಟ್ಟ ಮನಸ್ಸುಳ್ಳ ಅವಳನ್ನು ನಾನು ಅತಿ ಪ್ರಯಾಸದಿಂದಲೇ ಹುಡುಕಿದನು. ಖ್ಯಾತಿಂ ಶನೈಃ ಕೀರ್ತಯತಾನಘ ಸಾಮಯಾನರ ಶಾರ್ದೂಲ ವಿಶ್ವಾಸಮುಪಪಾದಿತ. ಪುಣ್ಯಪುರುಷ, ಅವಳಿಗೆ ನನ್ನಲ್ಲಿ ವಿಶ್ವಾಸ ಉಂಟಾಗಲು ಇಕ್ಷ್ವಾಕು ವಂಶದ ಖ್ಯಾತಿಯನ್ನು ಅವಳಿಗೆ ಕೇಳಿಸುವಂತೆ ಕ್ರಮವಾಗಿ ಹೇಳಿದನು. ಎಲೈ ಮಹಾಪುರುಷ, ಅದರಿಂದ ಅವಳಿಗೆ ನನ್ನಲ್ಲಿ ವಿಶ್ವಾಸ ಮೂಡಿತು. ಅಂದರೆ ಶ್ರೀರಾಮನಲ್ಲಿರುವ ಪ್ರೇಮವಷ್ಟೇ ಅಲ್ಲ, ಆಕೆಗೆ ಇಕ್ಷ್ವಾಕು ವಂಶದಲ್ಲಿ ಇರುವಂತಹ ಗೌರವವು ಅದೇ ಮಟ್ಟದಲ್ಲಿ ಇದೆ ಎಂಬುದು ರಾಮನಿಗೆ ಖಾತರಿಯಾಗುತ್ತದೆ. ತತಃ ಸಂಭಾಷಿತ ದೇವಿ ಸರ್ವಮರ್ಥಂ ಚ ದರ್ಶಿತ ರಾಮ ಸುಗ್ರೀವ ಸಕ್ತಂಚ ಶ್ರುತ್ವಾ ಪ್ರೀತಿಮುಪಾಗತ. ಆಗ ಆ ತಾಯಿಯು ನನ್ನೊಡನೆ ಮಾತಾಡಿದಳು. ಅವಳಿಗೆ ನಾನು ಎಲ್ಲ ವಿಷಯಗಳನ್ನು ತಿಳಿಸಿದೆ. ನಿನಗೂ ಹಾಗೂ ಸುಗ್ರೀವನಿಗೂ ಸಖ್ಯವಾದುದನ್ನು ಕೇಳಿ ಸೀತೆಯು ಪರಮ ಹರ್ಷಿತಳಾದಳು. ಈಗ ಸುಗ್ರೀವನಿಗೂ ಕೂಡ ಆನಂದವಾಗುತ್ತದೆ. ನಿಯತ ಸಮುದಾಚಾರೋ ಭಕ್ತಿ ಸ್ಯಾಸ್ತಥಾ ತ್ವಯಿ ಏವಂ ಮಯಾ ಮಹಾಭಾಗ ದೃಷ್ಟಾ ಜನಕ ನಂದಿನಿ ಉಗ್ರೇಣ ತಪಸಾ ಯುಕ್ತ ತ್ವದ್ಭಕ್ತ್ಯಾ ಪುರುಷರ್ಷಭಾ. ಪಾತಿವೃತ್ಯ ಧರ್ಮಾಚರಣೆಯಿಂದ ನಿನ್ನಲ್ಲಿರುವ ಭಕ್ತಿ ಪ್ರಪತ್ತಿಗಳಿಂದ ಅವಳು ಸ್ಥಿರವಾಗಿದ್ದಾಳೆ. ಎಲೈ ಪುರುಷ ಶ್ರೇಷ್ಠ, ಪೂಜ್ಯರಾದ ಆ ಜನಕ ನಂದಿನಿಯು ನಿನ್ನ ಪ್ರಾಪ್ತಿಗಾಗಿ ಉಗ್ರವಾದ ತಪಸ್ಸನ್ನು ಆಚರಿಸುತ್ತಾ ನಿನ್ನಲ್ಲಿ ಅತ್ಯಂತ ಭಕ್ತಿಭಾವದಿಂದ ಇರುವ ಆ ಸಾಧ್ವಿಯನ್ನು ನಾನು ದರ್ಶಿಸಿದನು. ಅಭಿಜ್ಞಾನಂ ಚ ಮೇ ದತ್ತಂ ಯಥಾ ವೃತ್ತಂ ತವಾಂತಿಕೆ
ಕೂಟೆ ಮಹಾಪ್ರಾಜ್ಞವಾಯ ಸಂಪ್ರತಿ ರಾಘವ. ಮಹಾಪ್ರಾಜ್ಞನಾದ ಶ್ರೀರಾಮ ಅವಳು ಚಿತ್ರಕೂಟ ಪರ್ವತದಲ್ಲಿ ನಿನ್ನೊಡನಿರುವಾಗ ಜರುಗಿದ ಕಾಕವೃತ್ತಾಂತವನ್ನು ನೆನಪಿಗಾಗಿ ನಿನಗೆ ತಿಳಿಸಲು ಅವಳು ವಿವರಿಸಿರುವಳು. ವಿಜ್ಞಾಪ್ಯಶ್ಚ ನರವ್ಯಾಘ್ರೋ ರಾಮೋ ವಾಯುಸುತಾತ್ವಯ ಅಖಿಲೇ ನೇಹ ಯದ್ರಷ್ಟಮಿತಿ ಮಾಮಹ ಜಾನಕಿ. ಎಲೈ ಮಾರುತಿ, ನಿನ್ನಲ್ಲಿ ನೋಡಿರುವುದನ್ನೆಲ್ಲ, ನೀನು ಅಲ್ಲಿ ನೋಡಿರುವುದನ್ನೆಲ್ಲ ಯಥಾವತ್ತಾಗಿ, ಅಂದರೆ ಸೀತಾದೇವಿಯು ಅಮ್ಮ ಹನುಮಂತನಿಗೆ ಹೇಳಿರುವುದನ್ನೇ, ಆ ಸಂದೇಶವನ್ನೇ ರಾಮನಿಗೆ ತಿಳಿಸುತ್ತಿರುವನು. ಚಿತ್ರಕೂಟದಲ್ಲಿ ನಡೆದ ಕಾಕವೃತ್ತಾಂತವೆಂದರೆ ರಾಮನಿಗೆ ಎಲ್ಲವೂ ಅರಿವಾಗಿರಬೇಕಲ್ಲವೇ? ಅದರಂತೆಯೇ ಎಲೈ ಮಾರುತಿ, ನೀನಿಲ್ಲಿ ನೋಡಿರುವುದನ್ನೆಲ್ಲ ಯಥಾವತ್ತಾಗಿ ನರೋತ್ತಮನಾದ ಶ್ರೀರಾಮನಲ್ಲಿ ಭಿನ್ನವಿಸಿಕೊ ಎಂದು ಜಾನಕಿ ದೇವಿಯು ನನ್ನೊಡನೆ ಹೇಳಿರುವಳು. ಅಯಂ ಚಾಸ್ಮೈ ಪ್ರದಾತವ್ಯೋ ಯತ್ನ ಸುಪರಿರಕ್ಷಿತಃ ಬ್ರುವತಾವಚನಾನ್ಯೇವಂ ಸುಗ್ರೀವಸ್ಯೋಪಶೃಣ್ವತಃ ಏಷ ಚೂಡಾಮಣಿ ಶ್ರೀಮಾನ್ ಮಯಾ ಸುಪರಿರಕ್ಷಿತಃ ಮನಃಶೀಲಾಯಸ್ತಿಲಕೋ ಗಂಡ ಪಾರ್ಶ್ವೇ ನಿವೇಶಿತಃ. ಈ ಎಲ್ಲ ವಚನಗಳನ್ನು ಸುಗ್ರೀವನ ಸಮಕ್ಷಮದಲ್ಲಿ ಶ್ರೀರಾಮನಿಗೆ ಹೇಳಬೇಕು. ಈ ಶಿರೋಭೂಷಣವನ್ನು ಬಹಳ ಪ್ರಯತ್ನದಿಂದ ರಕ್ಷಿಸಿಕೊಂಡು ಬಂದಿರುವೆನು, ಇದನ್ನು ಶ್ರೀರಾಮನಿಗೆ ಕೊಡಬೇಕು ಎಂದು ಹೇಳಿದಳು. ಪ್ರಭುವೇ, ತಳತಳಿಸುತ್ತಿರುವ ಈ ಚೂಡಾಮಣಿಯನ್ನು ನಾನು ಬಹಳ ಎಚ್ಚರಿಕೆಯಿಂದ ರಕ್ಷಿಸಿಕೊಂಡು ಬಂದಿದ್ದೇನೆ. ಇದನ್ನು ನೋಡಿದೊಡನೆಯೇ ನಿನಗೆ ನನ್ನ ಸ್ಮರಣೆಯುಂಟಾಗುತ್ತದೆ. ಮಣಿಶಿಲೆಯಿಂದ ನನ್ನ ಗಲ್ಲಕ್ಕೆ ತಿದ್ದಿದ ತಿಲಕವನ್ನು ಹಾಗೆಯೇ ನೀನು ಸ್ಮರಿಸಿಕೊ. ಈ ರೀತಿಯಾಗಿ ಸೀತೆಯು ಯಾವ ಮಾತುಗಳನ್ನು ಯಾವ ರೀತಿಯಾಗಿ ಹೇಳಿ ಚೂಡಾಮಣಿಯನ್ನು ಕೊಟ್ಟು ಆ ಕಾಕವೃತ್ತಾಂತವನ್ನು ಹಾಗೂ ಆಕೆಗೆ ತಿದ್ದಿದ ಗಲ್ಲಕ್ಕೆ ತಿದ್ದಿದ ತಿಲಕವನ್ನು ಹೇಳಿದ್ದಳೋ, ಅದೆಲ್ಲವನ್ನು ಯಥಾವತ್ತಾಗಿ ಹನುಮಂತನು ಶ್ರೀರಾಮನಿಗೆ ಒಪ್ಪಿಸುತ್ತಿರುವನು. ತ್ವಯಾ ಪ್ರನಷ್ಟೇ ತಿಲಕೇ ತಂಕಿಲ ಸ್ಮರ್ತುಮರ್ಹಸಿ ಏಷ ನಿರ್ಜಾತಿ ಶ್ರೀಮಾನ್ ಮಯಾತೇವಾರಿ ಸಂಭವ ಏತಂ ದೃಷ್ಟ್ವಾ ಪ್ರಮೋದಿಷ್ಯೆ ವ್ಯಸನೆ ತ್ವಾಮಿಮಾನಘ ಜೀವಿತಂ ಧಾರಯಿಷ್ಯಾಮಿ ಮಾಸಂ ದಶರಥಾತ್ಮಜ ಊರ್ಧ್ವಂ ಮಾಸಾನ್ನ ಜೀವೇಯಂ ರಕ್ಷಸಾಂ ವಶಮಾಗತ ಇತಿ ಮಾಮಬ್ರವೀತ್ ಸೀತಾ ಕೃಷಾಂಗಿ ಧರ್ಮಚಾರಿಣಿ ರಾವಣಾಂತಃಪುರೇ ರುದ್ಧ ಮೃಗೀವೋತ್ಪಲ್ಲಲೋಚನ. ಸಮುದ್ರದಲ್ಲಿ ಹುಟ್ಟಿದ ಕಾಂತಿಯನ್ನು ಚಿಮ್ಮುತ್ತಿರುವ ಈ ಚೂಡಾಮಣಿಯನ್ನು ನಾನು ನಿನ್ನ ಬಳಿಗೆ ಕಳಿಸಿಕೊಡುತ್ತಿದ್ದೇನೆ. ಎಲೈ ಪಾಪರಹಿತನೇ, ದುಃಖ ಸಮಯದಲ್ಲಿ ಇದನ್ನು ನೋಡುತ್ತಾ ನಿನ್ನನ್ನು ನೋಡಿದಷ್ಟೇ ಆನಂದ ಪಡುತ್ತಿದ್ದೆ. ಎಲೈ ದಾಶರಥಿಯೇ, ನಾನಿನ್ನು ಒಂದು ತಿಂಗಳು ಮಾತ್ರವೇ ಜೀವಿಸಿರುವೆನು. ಮಾಸವು ಕಳೆಯಿತೆಂದರೆ ರಾಕ್ಷಸರ ವಶದಲ್ಲಿರುವ ನಾನು ಜೀವಿಸಿರಲಾರನು ಎಂದು ಧರ್ಮಚಾರಿಣಿಯು ಕೃಷಾಂಗಿಯೂ ಆದ ಸೀತಾದೇವಿಯು ನನ್ನೊಡನೆ ಹೇಳಿರುವಳು. ಹೆಣ್ಣು ಜಿಂಕೆಯಂತೆ ವಿಶಾಲ ನೇತ್ರೆಯಾದ ಸೀತಾದೇವಿಯು ರಾವಣಾಂತಃಪುರದಲ್ಲಿ ಬಂದಿಯಾಗಿರುವಳು. ನೆನಪಿರಲಿ, ಹನುಮಂತನು ತನ್ನ ಸಹಚರರಾದ ವಾನರರೊಂದಿಗೆ ಕಥೆಯನ್ನು ಹೇಳುವಾಗ ಹನುಮಂತನು ಏನೆಲ್ಲಾ ಸಾಧಿಸಿದನು ಎಂಬುದೆಲ್ಲವನ್ನೂ ತಿಳಿಯುವ ಕುತೂಹಲ ಉತ್ಸಾಹ ವಾನರರಲ್ಲಿ ಇರುತ್ತದೆ. ಆದರೆ ಇಲ್ಲಿ ಶ್ರೀರಾಮಚಂದ್ರನ ಬಳಿಗೆ ಬಂದಾಗ ಶ್ರೀರಾಮನಿಗೆ ಸೀತೆಯು ಹೇಗಿರುವಳು ಎಂಬ ಆತಂಕವೇ ಹೆಚ್ಚಾಗಿರುತ್ತದೆ. ಅದಕ್ಕೆ ತಕ್ಕಂತೆ ತನ್ನ ಸಹಚರರೊಂದಿಗೆ ಮಾತನಾಡುವಾಗ ವಿಸ್ತಾರವಾಗಿ ತಾನು ಮಹೇಂದ್ರಗಿರಿಯನ್ನು ಬಿಟ್ಟು ನೆಗೆದಲ್ಲಿಂದ ಹಿಡಿದು ಮತ್ತೆ ಹಿಂದಿರುಗುವವರೆಗಿನ ಕಥೆಯನ್ನೆಲ್ಲ, ನಡೆದ ದಾರಿಯಲ್ಲಿ ನಡೆದ ಘಟನೆಗಳನ್ನೆಲ್ಲ ವಿಸ್ತಾರವಾಗಿ ಹನುಮಂತನು ಹೇಳುತ್ತಿದ್ದನು. ಆದರೆ ಇಲ್ಲಿ ಅಷ್ಟು ವಿಸ್ತಾರದ ಅಗತ್ಯ ಈ ಕೂಡಲೇ ಇಲ್ಲ. ಮುಂದೆ ರಾಮನೇನಾದರೂ ನೀನು ಏನೆಲ್ಲವನ್ನು ಹೇಗೆಲ್ಲ ಸಾಧಿಸಿದೆ ಎಂದು ಕೇಳಿದರೆ ಆಗ ಬೇಕಾದರೆ ಹೇಳಬಹುದು. ಆದರೆ ಈ ಕ್ಷಣದಲ್ಲಿ ಹನುಮಂತನು ರಾಮನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿದೆ. ಸೀತಾದೇವಿಯು ಹೇಗಿರುವಳು? ಅವಳಿಗೆ ಶ್ರೀರಾಮನ ಕುರಿತು ಏನು ಅಭಿಪ್ರಾಯವಿದೆ? ಆಕೆಯ ಪರಿಸ್ಥಿತಿ ಹೇಗಿದೆ? ಆಕೆ ಕಳಿಸಿರುವ ಸಂದೇಶ, ಆಕೆ ಕೊಟ್ಟಿರುವಂತಹ ಚೂಡಾಮಣಿ ಉಂಗರ, ಇದೆಲ್ಲವನ್ನು ಶ್ರೀರಾಮನಿಗೆ ಒಪ್ಪಿಸಿ ಈ ಕ್ಷಣದಲ್ಲಿ ಶ್ರೀರಾಮನನ್ನು ಕೃಷ್ಣ ಮನಸ್ಕನನ್ನಾಗಿ, ಅಂದರೆ ಆತನಿಗೆ ಸಂತೋಷವನ್ನು ಉಂಟು ಮಾಡಬೇಕಾಗಿದೆ. ಏತದೇವ ಮಯಾಖ್ಯಾತಂ ಸರ್ವಂ ರಾಘವ ಯದ್ಯಥ ಸರ್ವಥಾ ಸಾಗರ ಜಲೇ ಸಂತಾರ
ಪ್ರವಿಧೇಯತಾಂ. ಹೇ ರಘುವಂಶೋತ್ತಮ, ಎಲ್ಲ ವಿಷಯಗಳನ್ನು ಯಥಾವತ್ತಾಗಿ ನಿನಗೆ ಹೇಳಿರುವೆನು. ಸಮುದ್ರವನ್ನು ದಾಟಿ ಲಂಕೆಗೆ ಹೋಗುವ ಉಪಾಯವನ್ನು ಆಲೋಚಿಸಬೇಕಾಗಿದೆ. ಸೌಜಾತಾಶ್ವಾಸೌ ರಾಜಪುತ್ರೌ ವಿದಿತ್ವಾ ತಥಾ ವಿಜ್ಞಾನಂ ರಾಘವಾಯ ಪ್ರದಾಯ ದೇವ್ಯಾಚಾಖ್ಯಾತಂ ಸರ್ವಮೇವಾನುಪೂರ್ವಾ ಪೂರ್ವ್ಯಾತ್ ವಾಚಾ ಸಂಪೂರ್ಣಂ ವಾಯುಪುತ್ರ ಪ್ರಶಂಸ. ವಾಯುಸುತನಾದ ಹನುಮಂತನು ಈ ವಿಧವಾಗಿ ತನ್ನ ಮಾತಿನ ಕುರಿತು ರಾಮಲಕ್ಷ್ಮಣರಿಗೆ ವಿಶ್ವಾಸ ಉಂಟಾಗಿದೆ ಎಂದು ತಿಳಿದುಕೊಂಡನು. ಅಭಿಜ್ಞಾನ ರೂಪವಾದ ಚೂಡಾಮಣಿಯನ್ನು ಶ್ರೀರಾಮನಿಗೆ ಸಮರ್ಪಿಸಿದನು. ಸೀತಾದೇವಿಯ ಸಂದೇಶವನ್ನು ಸಕ್ರಮವಾಗಿ ಸಂಪೂರ್ಣವಾಗಿ ಶ್ರೀರಾಮನಿಗೆ ಅರುಗಿದನು. ಇತ್ಯಾರ್ಷೇ ಶ್ರೀಮದ್ ರಾಮಾಯಣೇ ವಾಲ್ಮೀಕಿಯೇ ಆದಿಕಾವ್ಯೇ ಸುಂದರಕಾಂಡೇ ಪಂಚಷಷ್ಟಿತಮ ಸರ್ಗಃ. ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರಕಾಂಡದಲ್ಲಿ 65ನೆಯ ಸರ್ಗವು ಮುಗಿಯಿತು. ನಮಸ್ತೆ ಶಾರದಾದೇವಿ ಕಾಶ್ಮೀರಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.